ಟೋಣಿ ಪಕ್ಷಿ ತನ್ನ ಇಬ್ಬರ ಮಕ್ಕಳ ಜೊತೆ ಸೇರಿ ಒಂದು ಮನೆಯಲ್ಲಿ ವಾಸ ಮಾಡ್ತಿದ್ಲು. ಟೋಣಿ ಪಕ್ಷಿ ತುಂಬಾ ಕಷ್ಟಪಟ್ಟು ವ್ಯವಸಾಯವನ್ನು ಮಾಡಿ ತನ್ನ ಇಬ್ಬರು ಮಕ್ಕಳನ್ನು ಬೆಳೆಸ್ತಾ ಇದ್ಲು. ಅವಳ ದೊಡ್ಡ ಮಗಳ ಹೆಸರು ವಿಜಿ ಪಕ್ಷಿ, ಸಣ್ಣ ಮಗಳ ಹೆಸರು ಬುಜ್ಜಿ ಪಕ್ಷಿ. ವಿಜಿ ಪಕ್ಷಿ ಮತ್ತು ಬುಜ್ಜಿ ಪಕ್ಷಿ ತುಂಬಾನೇ ಸೋಮಾರಿಗಳು, ಯಾವ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಎಂಟು ಗಂಟೆ ಆಯ್ತು, ಆದ್ರೂ ಇಬ್ರು ಎದ್ದೊಳ್ತಾನೇ ಇಲ್ಲ. ಬೇಗ ಎದ್ದೊಳಿ ಮಕ್ಕಳೇ, ನನಗೆ ನಿಮಗೆ ಬೇಗ ಬೇಗ ಊಟ ಕೊಟ್ಟು ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು. ಯಾವಾಗ್ಲೂ ಮೊದ್ಲು ನಾನೇ ಎದ್ದೊಳ್ಬೇಕಾ? ಬುಜ್ಜಿನ ಎಬ್ಸಿ. ಆ ಅಕ್ಕ, ನನಕ್ಕಿಂತ ಮೊದ್ಲು ನೀನೇ ಹುಟ್ಟಿದ್ದು, ಅದರಿಂದನೇ ಇವಾಗ ನೀನೇ ಮೊದ್ಲು ಎದ್ದೊಳ್ಬೇಕು. ನನಗೆ ದೊಡ್ಡವರಂದ್ರೆ ತುಂಬಾ ಗೌರವ, ಅದಕ್ಕೇನೆ ನಾನು ನಿನಗೆ ತುಂಬಾ ಗೌರವ ಕೊಡೋದು. ಅದೆಲ್ಲ ಏನ್ ಪರವಾಗಿಲ್ಲ ಬುಜ್ಜಿ, ನಾನು ಏನೂ ತಿಳ್ಕೊಳ್ಳೋದಿಲ್ಲ. ಇವಾಗ ಮೊದ್ಲು ನೀನ್ ಎದ್ದೇಳು. ಆ ಇಲ್ಲ, ಈ ಸಲ ನೀನೇ ಮೊದ್ಲು ಎದ್ದೇಳ್ಬೇಕು. ಹೀಗೆ ವಿಜ್ಜಿ ಮತ್ತೆ ಬುಜ್ಜಿ ಬೆಡ್ಡಲ್ಲಿ ಪೈಪೋಟಿಯನ್ನು ಮಾಡ್ತಾ ಇದ್ರು. ಸರಿಯಾಗೋಯ್ತು, ಯಾರು ಎದ್ದೊಳ್ಳೋದು ಅಂತ ಜಗಳ ಮಾಡ್ತಿದ್ದೀರಾ, ಸುಮ್ನೆ ಬಾಯಿ ಮುಚ್ಕೊಂಡು ಇಬ್ರು ಎದ್ದೊಳಿ. ಹೀಗೆ ಟೋಣಿ ಪಕ್ಷಿ ಬಲವಂತವಾಗಿ ತನ್ನ ಇಬ್ಬರು ಮಕ್ಕಳನ್ನು ಎಬ್ಸಿದ್ಲು. ಇಬ್ಬರು ಬೇಗ ರೆಡಿಯಾಗಿ ಎದ್ದು ಬರಬೇಕು, ಇಲ್ಲದಿದ್ರೆ ಇವತ್ ನಿಮ್ಗೆ ಟಿಫನ್ ಕೊಡೋದಿಲ್ಲ. ಹೀಗೆ ಟೋಣಿ ಪಕ್ಷಿ ಹೇಳಿದಾಗ ವಿಜ್ಜಿ ಮತ್ತು ಬುಜ್ಜಿ ಪಕ್ಷಿ ಇಬ್ಬರು ಎದ್ದು ರೆಡಿಯಾಗಲು ಹೋದರು. ಇವರಿಬ್ಬರನ್ನು ನಿದ್ರೆಯಿಂದ ಎಬ್ಬಿಸಕ್ಕೆ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ, ಇವಾಗ ಇವರಿಬ್ಬರಿಗೆ ದೋಸೆ ಮಾಡಬೇಕು. ಹೀಗೆ ಟೋಣಿ ಪಕ್ಷಿ ತನ್ನ ಮಕ್ಕಳಿಗೋಸ್ಕರ ದೋಸೆಯನ್ನು ಮಾಡ್ತಾ ಇದ್ಲು. ಹೀಗೆ ಒಂದು ಗಂಟೆ ಸಮಯ ಆಯಿತು. ಹರೆ, ಬೆಳಿಗ್ಗೆನೆ ರೆಡಿ ಆಗ್ತೀನಿ ಅಂತೇಳಿ ರೂಮ್ ಒಳಗೆ ಹೋದವರು ಇನ್ನೂ ಬಂದೇ ಇಲ್ಲ. ನಾನು ಟಿಫಿನ್ ಜೊತೆಗೆ ಊಟ ಕೂಡ ರೆಡಿ ಮಾಡಿಬಿಟ್ಟೆ, ಇನ್ನೂ ಬಂದಿಲ್ಲಲ್ಲ, ಏನ್ ಮಾಡ್ತಿದ್ದಾರೆ? ಹೀಗೆ ಟೋಣಿ ಪಕ್ಷಿ ರೂಮಿನ ಒಳಗೆ ಹೋಗಿ ನೋಡಿದಾಗ ಮಕ್ಕಳು ಎಲ್ಲಿ ಕೂಡ ಇರಲಿಲ್ಲ. ವಿಜಿ, ಬುಜ್ಜಿ, ಎಲ್ಲಿದ್ದೀರಮ್ಮ, ಏನಾಯ್ತು? ಹೀಗೆ ಟೋಣಿ ಮಕ್ಕಳನ್ನು ರೂಮಿನಲ್ಲಿ ಹುಡುಕ್ತಾ ಇದ್ಲು. ಟೋಣಿಗೆ ಗೊರಕೆ ಒಡೆಯುವ ಶಬ್ದ ಕೇಳಿಸಿತು. ಟೋಣಿ ಬಾತ್ರೂಮ್ ಅಲ್ಲಿ ಹೋಗಿ ನೋಡಿದಾಗ ಬುಜ್ಜಿ ಕೂತ್ಕೊಂಡೇ ಗೊರಟೆ ಒಡೆದು ನಿದ್ರೆ ಮಾಡ್ತಿದ್ಲು. ಅಯ್ಯೋ ದೇವ್ರಿ, ಎದ್ದು ರೆಡಿಯಾಗಿ ಬರ್ತಾರೆ ಅಂತ ನೋಡಿದ್ರೆ ಬಾತ್ರೂಮ್ ಅಲ್ಲೇ ನಿದ್ರೆ ಮಾಡ್ತಿದ್ದಾಳೆ. ಛಿ, ನಿನಗೆ ಬುದ್ಧಿ ಇದೆಯಾ? ಹೀಗೆ ಟೋಣಿ ಪಕ್ಷಿ ಒಂದು ಬಕೆಟ್ ನೀರನ್ನು ಬುಜ್ಜಿಯ ಮುಖಕ್ಕೆ ಹಾಕಿದ್ಲು. ಅಮ್ಮ ಚಳಿ, ಅಮ್ಮ ಚಳಿ ಆಗ್ತಿದೆ. ಹೊರಗಡೆ ಬಾ, ಎರಡು ಬಾಸುಂಡೆ ಬಾರಿಸ್ತೀನಿ, ಅವಾಗ ಚಳಿಯೆಲ್ಲ ಮೈಯಿಂದ ಹಾರಿ ಹೋಗ್ತದೆ. ಟೋಣಿ ಪಕ್ಷಿ ಹೊರಗಡೆ ಬಂದು ವಿಜ್ಜಿನ ಹುಡುಕ್ತಾ ಇತ್ತು. ಟೋಣಿ ಗಾಡ್ರೇಜ್ ಅನ್ನು ಓಪನ್ ಮಾಡಿದಾಗ ವಿಜ್ಜಿ ಅಲ್ಲಿ ನಿದ್ರೆ ಮಾಡ್ತಿದ್ಲು. ಏ ವಿಜ್ಜಿ, ಎದ್ದೇಳು, ಬೇಗ ರೆಡಿಯಾಗು ಅಂತ ಹೇಳಿದ್ರೆ ಗಾಡ್ರೇಜ್ ಅಲ್ಲಿ ನಿದ್ರೆ ಮಾಡ್ತಿದ್ದೀಯಾ? ಹೀಗೆ ವಿಜ್ಜಿ ಮುಖದ ಮೇಲೆ ಕೂಡ ಒಂದು ಬಕೆಟ್ ನೀರನ್ನು ಉಯ್ದ್ಲು. ವಿಜ್ಜಿ ಮತ್ತು ಬುಜ್ಜಿ ಚಳಿಯಲ್ಲಿ ಒದ್ದಾಡ್ತಿದ್ರು. ಬೇಗ ಬಂದು ಟಿಫಿನ್ ತಿನ್ನಿ, ಇದಕ್ಕೂ ನೀವು ಉದಾಸೀನ ಮಾಡಿದ್ರೆ ನಿಮ್ಮಿಬ್ಬರನ್ನ ಎತ್ಕೊಂಡೋಗಿ ಕಾಡಲ್ಲಿ ಬಿಟ್ಬಿಡ್ತೀನಿ. ಹೀಗೆ ಟೋಣಿ ಪಕ್ಷಿ ಹೇಳಿದಾಗ ವಿಜ್ಜಿ ಮತ್ತು ಬುಜ್ಜಿ ಬೇಗ ಬೇಗ ಟಿಫಿನ್ ಅನ್ನು ಮಾಡಿದ್ರು. ನಾನು ಹೊಲಕ್ಕೆ ಹೋಗಿ ಬರ್ತೀನಿ, ಅದುವರೆಗೂ ಗಲಾಟೆ ಮಾಡದೆ ಇರಿ. ಹೊರಗಡೆ ಮಳೆ ಬರುವ ರೀತಿ ಇದೆ, ನಾನು ಬರಲಿಕ್ಕೆ ತುಂಬಾನೇ ಸಮಯ ಆಗುತ್ತೆ. ಮಳೆ ಬಂದ್ರೆ ಬಟ್ಟೆ ಎಲ್ಲ ತೆಗೆದು ಒಳಗೆ ಇಟ್ಬಿಡಿ, ಸರಿನಾ? ಟೋಣಿ ಪಕ್ಷಿ ಮಕ್ಕಳಿಗೆ ಬುದ್ಧಿಯನ್ನು ಹೇಳಿ ಹೊಲಕ್ಕೆ ಹೊರಟೋದ್ಲು. ಟೋಣಿ ಹೊಲದಲ್ಲಿ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಇದ್ಲು. ಮತ್ತೊಂದು ಕಡೆ ವಿಜ್ಜಿ ಮತ್ತು ಬುಜ್ಜಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಮನೆಯಲ್ಲಿ ಟಿವಿ ನೋಡ್ತಾ ಇದ್ರು. ಹೊರಗಡೆ ಜೋರಾಗಿ ಮಳೆ ಬರ್ತಾ ಇತ್ತು. ಹೊರಗಡೆ ಮಳೆ ಬರ್ತಾ ಇದೆ, ಅಮ್ಮ ಹೇಳಿದ್ರು ತಾನೆ ಒಗ್ದಿರೋ ಬಟ್ಟೆ ಎಲ್ಲ ಹೊರಗಡೆ ಇದೆ ಅಂತ. ಬೇಗ ಹೋಗಿ ತಗೋಬಾ ಅಕ್ಕ, ಜೋರಾಗಿ ಮಳೆ ಬರ್ತಾ ಇದೆ, ಅಮ್ಮ ಬಂದ್ರೆ ಬೈತಾರೆ. ಅಯ್ಯೋ ಏನ್ ಬುಜ್ಜಿ, ಇವಾಗ ಎಲ್ಲ ನನಗೆ ವಯಸ್ಸಾಯ್ತಲ್ಲ, ಎಲ್ಲನು ಮರ್ತೋಗ್ತಾ ಇದೆ. ನೀನ್ ಬೇಗ ಹೋಗಿ ಆ ಬಟ್ಟೆಗಳನ್ನ ತೆಗಿ ಹೋಗು. ಆ ಮರ್ತೋದ್ರು ಕೂಡ ಇವಾಗ ನಾನು ನೆನ್ಪಿಸ್ತೆ ತಾನೆ, ಬೇಗ ಹೋಗಿ ತಗೊಂಬಾ. ಹೀಗೆ ನೀನು ಹೋಗು ನೀನು ಹೋಗು ಅಂತ ವಿಜ್ಜಿ ಮತ್ತು ಬುಜ್ಜಿ ಜಗಳವನ್ನು ಮಾಡ್ತಾ ಇದ್ರು. ಅಷ್ಟರಲ್ಲೇ ಟೋಣಿ ಪಕ್ಷಿ ಹೊಲದಿಂದ ಕೆಲಸ ಮುಗಿಸಿ ಬಂದ್ಲು. ಅಯ್ಯೋ ಎಷ್ಟು ಕಷ್ಟಪಟ್ಟು ಒಗ್ದಿರುವ ಬಟ್ಟೆ ಎಲ್ಲ ಮತ್ತೆ ಮಳೆಯಲ್ಲಿ ನೆಂದೋಗಿದೆ. ವಿಜ್ಜಿ
ಬುಜ್ಜಿ, ಏನ್ ಮಾಡ್ತಾ ಇದ್ದೀರಾ? ನಾನು ಹೋಗುವಾಗ ಹೇಳ್ದೆ ತಾನೆ ಬಟ್ಟೆ ಹೊರಗೆ ಇದೆ, ತೆಗಿರಿ ಅಂತ. ಏನ್ ಮಾಡಿಟ್ಟಿದ್ದೀರಾ? ಏನಮ್ಮ, ನನಗೆ ನೆನಪಿತ್ತಮ್ಮ, ನಾನು ಅಕ್ಕನಿಗೆ ಹೇಳ್ದೆ, ಆದ್ರೆ ಅಕ್ಕ ಹೊರಗೆ ಹೋಗಿ ಬಟ್ಟೆ ತಂದಿಲ್ಲ. ಎಲ್ಲ ಕೆಲ್ಸ ನಾನೇ ಮಾಡ್ಬೇಕಾ? ನೀನ್ ಯಾಕೆ ಮಾಡೋದಿಲ್ಲ? ನಾನು ಸಣ್ಣ ಹುಡುಗಿ, ನನಗೆ ನೆಂದಿರ ಬಟ್ಟೆನ ಹೇಗೆ ತೆಗಿಯಕ್ಕಾಗುತ್ತೆ? ಹೀಗೆ ವಿಜ್ಜಿ ಮತ್ತೆ ಬುಜ್ಜಿ ಮತ್ತೆ ಜಗಳವನ್ನು ಮಾಡ್ತಾ ಇದ್ರು. ಸಾಕಮ್ಮ ಸಾಕು, ನಿಲ್ಸಿ ನಿಮ್ ಜಗಳನ. ಮನೆ ಕೆಲ್ಸ ಎಲ್ಲ ನಾನೇ ಮಾಡ್ಕೋತೀನಿ, ನಿಮಗೆ ಹೇಳಲಿಕ್ಕೆ ನಾನ್ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ಬೇಕು. ಹೀಗೆ ಟೋಣಿ ಪಕ್ಷಿಗೆ ತನ್ನ ಮಕ್ಕಳ ಬಗ್ಗೆ ಚಿಂತೆ ಜಾಸ್ತಿ ಆಯಿತು. ಒಂದು ದಿನ ಟೋಣಿ ಪಕ್ಷಿ ತನ್ನ ಇಬ್ಬರು ಮಕ್ಕಳ ಜೊತೆ ಸೇರಿ ಮನೆಯಲ್ಲಿ ನಿದ್ರೆ ಮಾಡ್ತಾ ಇದ್ಲು. ಆ ಸಮಯದಲ್ಲಿ ಚಿಚ್ಚು ಎನ್ನುವ ಒಂದು ಕಳ್ಳಕಾಗೆ ಮನೆಯೊಳಗೆ ಬಂತು. ಟೋಣಿ ಪಕ್ಷಿಯವರು ನಿದ್ರೆ ಮಾಡುತ್ತಿರುವ ರೂಮಿನ ಒಳಗೆ ಹೋಗಿ ಬೆಲೆಬಾಳುವ ವಸ್ತುವನ್ನು ಕದೀತಾ ಇತ್ತು. ಆ ಶಬ್ದ ಕೇಳಿ ಟೋಣಿಗೆ ಸ್ವಲ್ಪ ಎಚ್ಚರವಾಯಿತು. ಕಳ್ಳ ಕಳ್ಳ, ಬಿಜ್ಜಿ ಬುಜ್ಜಿ, ಎದ್ದೋಳಿ ಮಕ್ಕಳ, ನೋಡಿ ಕಳ್ಳ ಬಂದಿದ್ದಾನೆ. ಹೊಲದಲ್ಲಿ ಕೆಲಸ ಮಾಡಿ ನನ್ನ ಕಾಲ್ ನೋವಾಗಿದೆ, ನನ್ನಿಂದ ಎದ್ದೋಳಕ್ಕಾಗಲ್ಲ, ನೀವು ಇಡೀರಿ ಮಕ್ಕಳ. ಅಕ್ಕ, ಅಮ್ಮ ಕರಿತಾ ಇರೋದು ನಿನ್ ಕಿವಿಗೆ ಕೇಳಿಸ್ತಾ ಇಲ್ವಾ? ಎದ್ದು ಆ ಕಳ್ಳನ ಇಡ್ಕೋ. ನಿನಗೆ ಕೇಳಿಸ್ತಾ ಇದೆ ತಾನೇ, ನೀನ್ ಎದ್ದು ಆ ಕಳ್ಳನ ಇಡ್ಕೋ. ವಿಜ್ಜಿ ಮತ್ತು ಬುಜ್ಜಿ ನಾನಲ್ಲ ನೀನು ಹೋಗು, ನೀನಲ್ಲ ನಾನು ಹೋಗಲ್ಲ ಅಂತೇಳಿ ಇಬ್ಬರು ಮತ್ತೆ ಜಗಳ ಮಾಡ್ತಿದ್ರು. ಎಲ್ಲ ನನ್ ಕರ್ಮ, ನಾನೇ ಹೋಗಿ ಆ ಕಳ್ಳನ ಹಿಡಿತೀನಿ. ಹೀಗೆ ಟೋಣಿ ಪಕ್ಷಿ ಕುಂಟಿಕೊಂಡು ಹೋಗಿ ಆ ಕಳ್ಳನನ್ನು ಹಿಡಿದ್ಲು. ಎಷ್ಟು ಧೈರ್ಯ ಇದ್ರೆ ನನ್ ಮನೆಗೇನೆ ಕಳ್ಳತನ ಮಾಡಕ್ಕೆ ಬರ್ತೀಯ, ಇವತ್ ನಿನ್ನ ನಾನು ಹಿಡ್ದೇ ಹಿಡಿತೀನಿ. ಹೀಗೆ ಟೋಣಿ ಪಕ್ಷಿ ಚಿಚ್ಚುಕಾಗೆಯನ್ನು ಹಿಡಿದು ಚಿಚ್ಚುಕಾಗೆ ತನ್ನ ಮನೆಯಿಂದ ಕದ್ಕೊಂಡು ಹೋಗಿರುವ ವಸ್ತುವನ್ನು ತೆಗೆದುಕೊಂಡು ಅವಳ ಮನೆಗೆ ಬಂದ್ಲು. ಅಷ್ಟರಲ್ಲಿ ವಿಜ್ಜಿ ಮತ್ತು ಬುಜ್ಜಿ ಜಗಳ ಮಾಡಿ ಮತ್ತೆ ನಿದ್ರೆಗೆ ಜಾರದ್ರು. ಈ ಮಕ್ಕಳು ಯಾಕೆ ಹೀಗಾಗ್ಬಿಟ್ಟಿದ್ದಾರೆ? ಒಬ್ರಿಗೆ ಕೂಡ ಜವಾಬ್ದಾರಿನೇ ಇಲ್ಲ. ಮನೆಯಲ್ಲಿ ಕಳ್ಳ ಬಂದ್ರು ಕೂಡ ಮಲಗಿ ನಿದ್ರೆ ಮಾಡ್ತಿದ್ದಾರೆ. ಹೀಗೆ ನಿದ್ರೆ ಮಾಡೋ ಮಕ್ಕಳನ್ನ ನಾನೆಲ್ಲೂ ಕೂಡ ನೋಡಿಲ್ಲ. ಇವರಿಗೆ ಒಂದು ಬುದ್ಧಿ ಕಲಿಸ್ಬೇಕು. ಟೋಣಿ ಪಕ್ಷಿ ಹೊರಗಡೆ ಹೋಗಿ ಕಾಲಿಗೆ ಒಂದು ಕಟ್ಟನ್ನು ಹಾಕಿಕೊಂಡ್ಲು. ಆ ನಂತರ ಮನೆಯೊಳಗೆ ಬಂದು ಮಲಗಿಕೊಂಡು ತನ್ನ ಮಕ್ಕಳನ್ನು ಎಬ್ಸಿದ್ಲು. ಏನಾಯ್ತಮ್ಮ, ಕಳ್ಳ ಸಿಕ್ಕದ್ನ? ಕಳ್ಳ ಸಿಕ್ಕದ, ಆದ್ರೆ ಅವನಿಂದ ನನ್ನ ಕಾಲಿಗೆ ದೊಡ್ಡ ಏಟಾಗಿದೆ. ನನಗೆ ನಡೆಯಕ್ಕೆ ಆಗೋದಿಲ್ಲ, ನಾನು ಮಲಗಿದಲ್ಲೇ ಮಲಗಬೇಕಾಗಿದೆ. ಅಯ್ಯೋ, ಹೌದಾ? ಹೌದು ಬುಜ್ಜಿ, ನಾಳೆಯಿಂದ ನೀವಿಬ್ರೆ ಹೊಲಕ್ಕೆ ಹೋಗಿ ಕೆಲಸ ಮಾಡಬೇಕು. ಹೀಗೆ ಟೋಣಿ ಪಕ್ಷಿ ಬಲವಂತವಾಗಿ ತನ್ನ ಇಬ್ಬರು ಮಕ್ಕಳನ್ನು ಹೊಲಕ್ಕೆ ಕಳಿಸಿದ್ಲು. ಹೀಗೆ ವಿಜ್ಜಿ ಮತ್ತು ಬುಜ್ಜಿ ಪಕ್ಷಿ ಹೊಲಕ್ಕೆ ಹೋಗದೆ ಅಲ್ಲೇ ಒಂದು ಬಂಡೆಕಲ್ಲಿನ ಮೇಲೆ ಮಲಗಿ ಆರಾಮವಾಗಿ ನಿದ್ರೆ ಮಾಡಿದ್ರು. ಏನ್ ಟೋಣಿ, ನಿನ್ ಮಕ್ಕಳು ಹೊಲದಲ್ಲಿ ನಿದ್ರೆ ಮಾಡ್ತಿದ್ದಾರೆ? ಏನು, ಹೊಲದಲ್ಲಿ ನಿದ್ರೆ ಮಾಡ್ತಿದ್ದಾರ? ಚೋಟು, ನೀನ್ ನನಗೆ ಒಂದು ಸಹಾಯ ಮಾಡಬೇಕು. ಚೋಟು, ನೀನ್ ಇವಾಗ್ಲೇ ನನ್ ಮಕ್ಕಳತ್ರ ಹೋಗಿ ನಿಮ್ ತಾಯಿ ನನ್ ಜೊತೆ ಸಾಲ ತಗೊಂಡಿದ್ದಾಳೆ, ಅದನ್ನ ಕಟ್ಟದಿದ್ರೆ ನಿಮ್ನ ಜೈಲಿಗೆ ಕಳಿಸ್ತೀನಿ ಅಂತ ಹೋಗಿ ಹೇಳು. ಹೀಗೆ ಚೋಟು ಪಕ್ಷಿ ಹೊಲದ ಕಡೆಗೆ ಹೋಯಿತು. ನಿದ್ರೆ ಮಾಡ್ತಿರುವ ವಿಜ್ಜಿ ಮತ್ತು ಬುಜ್ಜಿಯನ್ನು ಎಬ್ಬಿಸಿ, ಏನ್ ಮಕ್ಕಳೇ, ಮಹಾರಾಣಿ ರೀತಿ ನಿದ್ರೆ ಮಾಡ್ತಿದ್ದೀರಾ? ನಿಮ್ಮಅಮ್ಮ ನನ್ ಜೊತೆ ಸಾಲ ತಗೊಂಡಿದ್ದಾಳೆ, ಇವಾಗ ಕಾಲಿಗೆ ಏಟ್ ಮಾಡ್ಕೊಂಡು ಮನೇಲಿ ಕೂತಿದ್ದಾಳ? ನನ್ ಸಾಲನ ಹೇಗಾದ್ರೂ ನೀವು ತೀರಿಸ್ಲೇಬೇಕು. ನೀವು ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ನನ್ನ ಬೆಳೆನ ಬೆಳೆದು ನನ್ನ ಸಾಲವನ್ನು ತೀರಿಸ್ಬೇಕು. ಚೋಟು ಪಕ್ಷಿ ಹೇಳಿದಾಗ ಬುಜ್ಜಿ ಪಕ್ಷಿ ಮತ್ತು ವಿಜ್ಜಿ ಪಕ್ಷಿ ತುಂಬಾನೇ ಭಯಪಟ್ರು. ಅಕ್ಕ, ನಾವು ಜೈಲಿಗೆ ಹೋಗ್ಬಾರ್ದು ಅಂದ್ರೆ ಖಂಡಿತವಾಗಿ ನಾವು ಕೆಲಸ ಮಾಡ್ಬೇಕು. ಬುಜ್ಜಿ, ಅಮ್ಮ ಹೊಲದಲ್ಲಿ ಸ್ವಲ್ಪ ಕೆಲಸನ ಮಾಡಿದರೆ ಇನ್ನು ಮಿಕ್ಕಿರುವ ಕೆಲಸನ ನಾವು ಮಾಡೋಣ. ಹೀಗೆ ವಿಜ್ಜಿ ಮತ್ತು ಬುಜ್ಜಿ ಹೊಲದಲ್ಲಿ ತರಕಾರಿಯನ್ನು ಬೆಳೆದ್ರು. ಹೀಗೆ ಬೆಳೆದ ತರಕಾರಿಯನ್ನು ಮಾರ್ಕೆಟಿಗೆ ತೆಗೆದುಕೊಂಡು ಹೋಗಿ ವ್ಯಾಪಾರನ ಮಾಡಿದ್ರು. ಹೀಗೆ ಅವರಲ್ಲಿರುವ ಸೋಮಾರಿತನ ಕೂಡ ಅವರನ್ನು ಬಿಟ್ಟು ಹೋಯಿತು. ಎಲ್ಲಿಗೆ ಮಕ್ಕಳೇ, ಈ ಹಣನ ತೆಗೆದುಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಈ ಹಣ ಚೋಟು ಪಕ್ಷಿದು, ನಾವು ಅವರಿಗೆ ಸಾಲ ತೀರಿಸಬೇಕು. ನನಗೆ ಯಾವ ಸಾಲ ಕೂಡ ಇಲ್ಲ. ನಿಮ್ಮಲ್ಲಿ ಬದಲಾವಣೆ ಬರಬೇಕು ಅಂತ ನಾನು ಮತ್ತು ಚೋಟು ಆಡಿದ ನಾಟಕ ಇದು.
ಇವಾಗ ನೀವು ಬದಲಾಗಿದ್ದೀರಾ, ನನಗೆ ತುಂಬಾ ಸಂತೋಷ ಆಗ್ತಿದೆ. ಹೀಗೆ ಟೋನಿ ಪಕ್ಷಿ ತನ್ನ ಇಬ್ಬರ ಮಕ್ಕಳಲ್ಲಿ ಬದಲಾವಣೆಯನ್ನು ಕಂಡಿತು. ತಾಯಿ ಅಮೆರಿಕದ ಮಗಳು. ಟೋನಿ ಪಕ್ಷಿ ಹಾಲಿನ ವ್ಯಾಪಾರವನ್ನು ಮಾಡ್ತಾ ಇದ್ಲು. ಟೋನಿ ಜೊತೆ ಎರಡು ಹಸು ಇತ್ತು. ಟೋನಿ ಪಕ್ಷಿ ಆ ಹಸುವಿನ ಹಾಲನ್ನು ಮಾರಿ ಊರಿನಲ್ಲಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ಲು. ಹೀಗೆ ಸಂಪಾದಿಸಿದ ಹಣದಲ್ಲಿ ತನ್ನ ಮಗಳಾದ ಬುಜ್ಜಿಯನ್ನು ಓದಿಸ್ತಾ ಇತ್ತು. ಬುಜ್ಜಿ ಪಕ್ಷಿ ತುಂಬಾ ಚೆನ್ನಾಗಿ ಓದ್ತಾ ಇದ್ಲು. ಯಾವಾಗಲೂ ವಿದ್ಯಾಭ್ಯಾಸದಲ್ಲಿ ಮೊದಲಾಗಿದ್ಲು. ಟೋನಿ ಪಕ್ಷಿ ತನ್ನ ಮಗಳನ್ನು ಹೇಗಾದರೂ ಮಾಡಿ ಚೆನ್ನಾಗಿ ಓದಿಸಿ ಮುಂದಿನ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಕೂಡ ಕಳಿಸ್ಬೇಕು ಅಂತ ಯೋಚನೆ ಮಾಡಿದ್ಲು. ಬುಜ್ಜಿ, ನಾನು ನಿನ್ನ ತುಂಬಾ ಚೆನ್ನಾಗಿ ಓದಿಸ್ಬೇಕು ಅಂತ ಇದ್ದೀನಿ. ನಿನ್ನ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಎಷ್ಟು ಕಷ್ಟ ಬೇಕಾದರೂ ಪಡ್ತೀನಿ. ಆ, ನಾನು ಕೂಡ ಚೆನ್ನಾಗಿ ಓದ್ಲಿಕ್ಕೆ ಸಿದ್ಧವಾಗಿದ್ದೀನಮ್ಮ. ಇದು ಮಾತ್ರ ಅಲ್ಲದೆ ಇನ್ನು ಮೇಲೆ ನಾನು ಚೆನ್ನಾಗಿ ಓದ್ಬೇಕು ಅಂತ ಅಮೆರಿಕದಲ್ಲಿರುವ ಯೂನಿವರ್ಸಿಟಿಯಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ. ಸೀಟು ಸಿಕ್ಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿ ಅಲ್ಲಿ ಹೋಗಿ ಓದ್ತೀನಿ. ಆದ್ರೆ ಹಣ ಮಾತ್ರ ಜಾಸ್ತಿ ಖರ್ಚಾಗುತ್ತೆ ಅಮ್ಮ. ನೀನು ಹಣದ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ, ಚೆನ್ನಾಗಿ ಓದು. ನಾನಿದ್ದೀನಲ್ವಾ, ನಿನ್ನ ವಿದ್ಯಾಭ್ಯಾಸಕ್ಕೋಸ್ಕರ ಬೇರೆ ಕೆಲಸವನ್ನು ಮಾಡಿ ಕೂಡ ಹಣವನ್ನು ತಂದು ಕೊಡ್ತೀನಿ. ನೀನ್ ಮಾತ್ರ ಚೆನ್ನಾಗಿ ಓದು. ಹೀಗೆ ಬುಜ್ಜಿ ಪಕ್ಷಿ ಪರೀಕ್ಷೆ ಎಲ್ಲ ಮುಗಿದ ತಕ್ಷಣ ವಿದೇಶದಲ್ಲಿ ಓದಲು ಯೂನಿವರ್ಸಿಟಿಯಲ್ಲಿ ಸೀಟಿಗೆ ಅಪ್ಲೈ ಮಾಡಿದ್ಲು. ಬುಜ್ಜಿ ತನ್ನ ಟ್ಯಾಲೆಂಟ್ ಇಂದ ವಿದೇಶದಲ್ಲಿ ಒಂದು ಸೀಟನ್ನು ಸಂಪಾದನೆ ಮಾಡಿದ್ಲು. ಹಾಗೇನೆ ಬುಜ್ಜಿ ಆ ಊರಲ್ಲಿರುವ ಎಲ್ಲಾ ಜನರಿಗೂ ಈ ಸೀಟ್ ಬಗ್ಗೆ ತಿಳಿಸಿದ್ಲು. ಎಲ್ಲರೂ ಕೂಡ ತುಂಬಾನೇ ಸಂತೋಷಪಟ್ರು. ನಿನ್ನ ನೋಡಿದ್ರೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಬುಜ್ಜಿ, ನೀನ್ ತುಂಬಾ ಚೆನ್ನಾಗಿ ಓದ್ಬೇಕು. ಹೌದು ಟೋನಿ, ನಮ್ಮ ಊರಲ್ಲಿ ಮೊದಲನೇ ಸಲ ಒಂದು ಪಕ್ಷಿ ವಿದೇಶಕ್ಕೆ ಹೋಗಿ ಓದ್ತಾ ಇದ್ದಾಳೆ. ಇದು ನಮ್ಮ ಊರಿಗೆ ಹೆಮ್ಮೆಯ ವಿಷಯ. ಹೀಗೆ ದೊಡ್ಡವರೆಲ್ಲ ಬುಜ್ಜಿಗೆ ಆಶೀರ್ವಾದವನ್ನು ಮಾಡಿದ್ರು. ಬುಜ್ಜಿಯ ಗೆಳೆಯರು ಕೂಡ ಅವಳಿಗೆ ಪ್ರೋತ್ಸಾಹವನ್ನು ನೀಡಿದ್ರು. ನನ್ನ ಜೊತೆ ಓದುವ ನೀನು ವಿದೇಶಕ್ಕೆ ಹೋಗಿ ಓದ್ತಿ ಅಂದ್ರೆ ನನಗೆ ತುಂಬಾನೇ ಹೆಮ್ಮೆ ಆಗ್ತಿದೆ ಬುಜ್ಜಿ. ಹೌದು ಬುಜ್ಜಿ, ನೀನು ವಿದೇಶದಲ್ಲಿ ಓದಿ ಈ ಊರಿಗೆ ಬಂದು ಈ ಊರ್ನ ಕೂಡ ಸರಿ ಮಾಡ್ಬೇಕು. ಆ, ಖಂಡಿತವಾಗಿ ಮಾಡ್ತೀನಿ. ಹೀಗೆ ಊರಿನ ಪಕ್ಷಿಗಳೆಲ್ಲ ಬುಜ್ಜಿಯನ್ನು ವಿದೇಶಕ್ಕೆ ಕಳಿಸಲು ಏರ್ಪೋರ್ಟಿಗೆ ಬಂದ್ರು. ಎಲ್ಲರೂ ಬುಜ್ಜಿಗೆ ಆಶೀರ್ವಾದವನ್ನು ಮಾಡಿ ವಿದೇಶಕ್ಕೆ ಕಳಿಸಿದ್ರು. ಬುಜ್ಜಿ ಕೂಡ ತನ್ನ ವಿದ್ಯಾಭ್ಯಾಸಕ್ಕೋಸ್ಕರ ವಿದೇಶಕ್ಕೆ ಹೋದ್ಲು. ಪಾಪ ಟೋನಿ ತುಂಬಾನೇ ದುಃಖ ಪಡ್ತಾ ಇದ್ಲು. ಅರೆ ಟೋನಿ, ನಿನ್ ಮಗಳೇನು ಅತ್ತೆ ಮನೆಗೆ ಹೋಗಿದ್ದಾಳೆ ಅಂತ ಯೋಚನೆ ಮಾಡಿದ್ಯಾ? ಅವಳು ಓದ್ಲಿಕ್ಕೆ ಅಮೆರಿಕಕ್ಕೆ ಹೋಗಿರೋದು. ನೋಡ್ತಾ ಇರು ಈ ಊರ್ನ ಹೇಗೆ ಬದಲಾಯಿಸ್ತಾಳೆ ಅಂತ. ಹೀಗೆ ಊರಲ್ಲಿರುವ ಪಕ್ಷಿಗಳೆಲ್ಲ ಟೋನಿನ ಸಮಾಧಾನ ಮಾಡಿದ್ರು. ಆ ನಂತರ ಟೋನಿ ಪಕ್ಷಿ ತನ್ನ ಕೆಲಸದಲ್ಲಿ ಮಗ್ನಳಾದ್ಲು. ಎಂದಿನಂತೆ ಎದ್ದು ತನ್ನ ಹಸುಗಳನ್ನು ಸ್ನಾನ ಮಾಡಿಸುವುದು, ಹಾಗೇನೆ ಊರಿಗೆಲ್ಲ ಹಾಲನ್ನು ಕೊಡುವುದು, ಹಾಗೇನೆ ತನ್ನ ಹಸುಗಳಿಗೋಸ್ಕರ ಕಾಡಿಗೆ ಹೋಗಿ ಹಸುಗಳಿಗೆ ಹುಲ್ಲು ತರುವುದು ಅಂತ ಕೆಲಸವನ್ನು ಮಾಡ್ತಾ ಇದ್ಲು. ಬುಜ್ಜಿ ಪಕ್ಷಿಯ ಸ್ನೇಹಿತರಾದ ಬನ್ನು ಪಕ್ಷಿ ಹಾಗೆ ಚಿನ್ನು ಪಕ್ಷಿ ಬುಜ್ಜಿಯ ಮನೆಗೆ ಬಂದು ಹೋಗ್ತಾ ಇದ್ರು. ನೀವಿಬ್ರು ಹೀಗೆ ಪದೇ ಪದೇ ಮನೆಗೆ ಬರೋದು ನನಗೆ ಎಷ್ಟೊಂದು ಸಮಾಧಾನ ಆಗ್ತಿದೆ ಗೊತ್ತಾ? ಬುಜ್ಜಿಯ ಜಾಗವನ್ನು ನೀವೇ ತುಂಬಿಸ್ತಿದ್ದೀರಾ. ಹೌದು ಆಂಟಿ, ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ. ನಿಮ್ಗೇನಾದ್ರೂ ಬೇಕಂದ್ರೆ ನನ್ನ ಕರೀರಿ. ನಾವು ಬುಜ್ಜಿ ಬರುವ ತನಕ ಎಲ್ಲಾ ಸಹಾಯವನ್ನು ಮಾಡೇ ಮಾಡ್ತೀವಿ. ಹೀಗೆ ಮಕ್ಕಳೆಲ್ಲ ಟೋನಿ ಪಕ್ಷಿಗೆ ಸಹಾಯವನ್ನು ಮಾಡ್ತಾ ಇದ್ರು. ಹೀಗೆ ಕೆಲವು ವರ್ಷಗಳು ಕಳೆಯಿತು. ಬುಜ್ಜಿ ಪಕ್ಷಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ತನ್ನ ಊರಿಗೆ ಬಂದ್ಲು. ಬುಜ್ಜಿ ತುಂಬಾ ಸ್ಟೈಲ್ ಆಗಿ ಬದಲಾಗಿದ್ಲು. ಬುಜ್ಜಿ ಬಸ್ಸಿನಿಂದ ತನ್ನ ಸೂಟ್ ಕೇಸ್ ಅನ್ನು ತಗೊಂಡು ಕೆಳಗೆ ಇಳಿದು ಕೂಲಿಂಗ್ ಗ್ಲಾಸ್ ಅನ್ನು ಕೂಡ ಹಾಕೊಂಡು ತನ್ನ ಊರಿನ ಸುತ್ತಮುತ್ತ ನೋಡ್ತಾ ಇದ್ಲು. ಬುಜ್ಜಿವನ್ನು ನೋಡಿದ ತಕ್ಷಣ ಅವಳ ಸ್ನೇಹಿತರಾದ ಬನ್ನು ಮತ್ತು ಚಿನ್ನು ತುಂಬಾ ಸಂತೋಷದಿಂದ ಬಂದ್ರು. ಅರೆ ಬುಜ್ಜಿ, ಎಷ್ಟು ವರ್ಷ ಆದ್ಮೇಲೆ ಬಂದಿದೀಯಾ? ನಿನ್ನ ವಿದ್ಯಾಭ್ಯಾಸವೆಲ್ಲ ಮುಗೀತಾ? ಫೈನ್ ಫೈನ್, ನನಗೆ ಸ್ವಲ್ಪ ಸ್ಪೇಸ್ ಬಿಡಿ, ನನಗೆ ತುಂಬಾ ಶೆಕೆ ಆಗ್ತಿದೆ. ಬುಜ್ಜಿ ನೀನು ತುಂಬಾ ಬದಲಾಗಿದ್ದೀಯ, ನೋಡ್ಲಿಕ್ಕೆ ನೀನು ತುಂಬಾ ಸ್ಟೈಲ್ ಆಗಿದ್ದೀಯ. ಓ ಥ್ಯಾಂಕ್ ಯು ಥ್ಯಾಂಕ್ ಯು, ಆದ್ರೆ ನೀವು ಮಾತ್ರ ಬದ್ಲೆ ಆಗಿಲ್ಲ, ನೀವಿಬ್ರು ಹಾಗೇನೇ ಇದ್ದೀರಾ. ಹೀಗೆ ಬನ್ನು ಪಕ್ಷಿ ಮತ್ತು ಚಿನ್ನು ಪಕ್ಷಿ ಬುಜ್ಜಿಯ ಸೂಟ್ ಕೇಸ್ ಅನ್ನು ತಗೊಂಡು ಮನೆಗೆ ಕರ್ಕೊಂಡ್ಬಂದ್ರು. ಬುಜ್ಜಿನ ನೋಡಿ ಟೋನಿ ತುಂಬಾನೇ ಸಂತೋಷಪಟ್ಲು. ಬುಜ್ಜಿಯನ್ನು ತಬ್ಬಿಕೊಂಡ್ಲು. ಆ ಅಮ್ಮ,
ಈ ಊರಲ್ಲಿ ಏನೋ ತುಂಬಾ ಸ್ಮೆಲ್ ಬರ್ತಾ ಇದೆ. ನೀನೀಗೆ ನನ್ನ ಜೋರಾಗಿ ತಪ್ಕೊಂಡಿರೋದ್ರಿಂದ ನನಗೆ ಗಾಳಿ ಓಡಾಟನೇ ಇಲ್ಲದೆ ತುಂಬಾ ಸೆಕೆ ಆಗ್ತಾ ಇದೆ. ಅದ್ರಿಂದ ಪ್ಲೀಸ್ ಬಿಡಮ್ಮ, ಸ್ವಲ್ಪ ಸ್ಪೇಸ್ ಬಿಟ್ಟು ಸ್ವಲ್ಪ ದೂರ ನಿಲ್ಲು. ಹೀಗೆ ಬುಜ್ಜಿ ಪಕ್ಷಿ ಹೇಳಿದ ತಕ್ಷಣ ಟೋನಿ ಪಕ್ಷಿ ಸ್ವಲ್ಪ ದೂರವಾಗಿ ನಿಂತಿತು. ಅರೆ ಬುಜ್ಜಿ, ಹೋಗುವಾಗ ತುಂಬಾ ದೊಡ್ಡ ಬ್ಯಾಗ್ನ ತಗೊಂಡೋಗಿದ್ದೆ, ಇವಾಗ ಏನಮ್ಮ ಇಷ್ಟು ಸಣ್ಣ ಸೂಟ್ ಕೇಸ್ನ ತಂದಿದೀಯಾ? ಆ ಬಟ್ಟೆಗಳೆಲ್ಲ ಏನಾಯ್ತು? ಆ ಅದೆಲ್ಲ ಅಲ್ಲೇ ಇದೆ ಅಮ್ಮ, ನಾನು ಸ್ವಲ್ಪ ದಿನಕ್ಕೆ ಮಾತ್ರ ಇಲ್ಲಿ ಇರೋದಲ್ವಾ, ಅದಕ್ಕೇನೆ ನನಗೆ ಬೇಕಾದಷ್ಟು ಬಟ್ಟೆ ಮಾತ್ರ ತಂದಿದ್ದೀನಿ. ಸ್ವಲ್ಪ ದಿನ ಇಲ್ಲೇ ಇದ್ದು ಆಮೇಲೆ ಅಮೆರಿಕಕ್ಕೆ ಹೊರಟೋಗ್ತೀನಿ. ಅಷ್ಟು ಚೆನ್ನಾಗಿ ಓದಿ ಇಲ್ಲಿ ನಾನೇ ನಮ್ಮ ಕೆಲಸ ಮಾಡೋದು. ಹೀಗೆ ಬುಜ್ಜಿ ಪಕ್ಷಿಯ ಮಾತು ಕೇಳಿ ಎಲ್ಲರೂ ಬೇಜಾರ್ ಮಾಡ್ಕೊಂಡ್ರು. ಹೀಗೆ ಬುಜ್ಜಿ ಪಕ್ಷಿ ನಡ್ಕೊಂಡ್ ಬರ್ತಾ ಇರುವಾಗ ಸಗಣಿಯಲ್ಲಿ ಕಾಲನ್ನು ಇಟ್ಟಿತು. ದಾರಿ ಮಧ್ಯದಲ್ಲಿ ಈ ಸಗಣಿ ಏನು ಅಮ್ಮ, ಬೇಗ ಬಂದು ಇದನ್ನ ಕ್ಲೀನ್ ಮಾಡು. ಕರ್ಮ ಕರ್ಮ, ಈ ಸಗಣಿಯ ಸ್ಮೆಲ್ ನೋಡಿದ್ರೆ ನನಗೆ ಏನೋ ಒಂಥರ ಆಗ್ತಿದೆ. ಹಾಗೆ ಹೇಳಿ ಬುಜ್ಜಿ ಸ್ನಾನ ಮಾಡಲು ಹೋದ್ಲು. ಮತ್ತೊಂದು ಕಡೆ ಚಿನ್ನು ಮತ್ತು ಬನ್ನು ಹೀಗೆ ಮಾತಾಡ್ತಾ ಇದ್ರು. ಇವಾಗ ಇವಳು ನಮ್ಮ ಬುಜ್ಜಿಯಲ್ಲ, ಸಂಪೂರ್ಣವಾಗಿ ಬದಲಾಗಿದ್ದಾಳೆ. ಇವಾಗ ನಾವು ಕೂಡ ಇಲ್ಲಿಂದ ಹೊರಟೋಗೋಣ, ಇಲ್ಲದಿದ್ರೆ ನಮ್ಮನ್ನು ಕೂಡ ಇಂಗ್ಲಿಷ್ ಅಲ್ಲಿ ಏನಾದ್ರೂ ಬೈತಾಳೆ. ಹಾಗೆ ಹೇಳಿ ಚಿನ್ನು ಮತ್ತು ಬನ್ನು ಅಲ್ಲಿಂದ ಹೊರಟೋದ್ರು. ಟೋನಿ ಪಕ್ಷಿ ಬುಜ್ಜಿಯಲ್ಲಾದ ಬದಲಾವಣೆಯನ್ನು ನೋಡಿ ತುಂಬಾನೇ ಬೇಜಾರ್ ಮಾಡ್ತಿದ್ಲು. ಬುಜ್ಜಿ ಊರಿಗೆ ಬಂದಿರುವ ವಿಚಾರ ತಿಳಿದು ಆ ಊರಿನ ಪಕ್ಷಿಗಳೆಲ್ಲ ಅಲ್ಲಿಗೆ ಬಂದ್ರು. ಬುಜ್ಜಿ, ನೀನು ಬಂದಿರುವ ವಿಚಾರ ತಿಳಿದು ಇವರೆಲ್ಲರೂ ನಿನ್ನನ್ನು ನೋಡಲು ಬಂದಿದ್ದಾರೆ. ಆ ನಾನೇನು ಪೊಲಿಟಿಷಿಯನ್ನಾ, ನನ್ನ ನೋಡ್ಲಿಕ್ಕೆ ಇಲ್ಲಿಗೆ ಬಂದಿದ್ದೀರಾ? ಹೀಗೆ ನೀವೆಲ್ಲ ನಮ್ಮ ಮನೆಗೆ ಬಂದಿರೋದ್ ನೋಡಿದ್ರೆ ನನಗೆ ಹಿಂಸೆ ಆಗ್ತಿದೆ. ಈ ಊರಿಗೆ ಬಂದಿದಾಗಿಂದ ನನಗೇನು ಫ್ರೀಯಾಗಿ ಇರುವ ರೀತಿ ಅನ್ನಿಸ್ತಾನೆ ಇಲ್ಲ. ಏನ್ ಬುಜ್ಜಿ ಫ್ರೀಡಮ್ಮ, ನೀನ್ ಬರ್ತೀಯಾ ಅಂತ ನಾನ್ ನಿನಗೆ ವಿಧ ವಿಧವಾದ ಅಡಿಗೆನ ಮಾಡಿ ಇಟ್ಟಿದ್ದೀನಿ. ಓ ಶಿಟ್, ನನ್ನ ಮಾತು ನಿಮ್ಗೆ ಅರ್ಥನೇ ಆಗಲ್ಲ. ದಿಸ್ ಪೀಪಲ್ ನಾಟ್ ಅಂಡರ್ಸ್ಟ್ಯಾಂಡ್ ಮೈ ಲ್ಯಾಂಗ್ವೇಜ್. ಹೀಗೆ ಬುಜ್ಜಿ ಪಕ್ಷಿ ಹೇಳಿ ಅಲ್ಲಿಂದ ಹೊರಗಡೆಗೆ ಹೊರಟೋಯ್ತು. ಏನಿದು ಬುಜ್ಜಿ ಈ ರೀತಿ ಎಲ್ಲ ಮಾತಾಡ್ತಾಳೆ? ನನ್ನನ್ನು ಕ್ಷಮಿಸಿ, ಬುಜ್ಜಿ ಪ್ರಯಾಣ ಮಾಡಿ ಬಂದಿದ್ದಾಳಲ್ಲ, ಅದಕ್ಕೇನೆ ಅವಳು ಆ ರೀತಿ ಇದ್ದಾಳೆ. ಹೀಗೆ ಟೋನಿ ಪಕ್ಷಿ ಎಲ್ಲರ ಜೊತೆ ಕ್ಷಮೆಯನ್ನು ಕೇಳಿದ್ಲು. ಹೀಗೆ ಟೋನಿ ಪಕ್ಷಿ ಅದರ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಬೇಜಾರ್ ಮಾಡ್ತಿದ್ಲು. ಮರುದಿನ ಟೋನಿ ಪಕ್ಷಿ ತನ್ನ ಮಗಳಿಗೆ ತುಂಬಾ ಇಷ್ಟವಾದ ಪೂರಿಯನ್ನು ಹಾಗೇನೆ ಪೂರಿಗೆ ಬಾಜಿಯನ್ನು ಮಾಡಿದ್ಲು. ಬುಜ್ಜಿ, ನಿನಗೆ ತುಂಬಾ ಇಷ್ಟವಾದ ಪೂರಿ ಮತ್ತು ಬಾಜಿಯನ್ನು ಮಾಡಿದ್ದೀನಿ, ಬಾ ಬಂದ್ ತಿನ್ನು ಬಾ. ಶಿಟ್, ಐ ಡೋಂಟ್ ಲೈಕ್ ಇಟ್. ಈ ರೀತಿ ಫುಡ್ಗಳನ್ನ ತಿನ್ನೋದ್ರಿಂದನೇ ನೀವೆಲ್ಲ ಹೀಗೆ ಬೆಳೆದಿದ್ದೀರಾ. ನಾನು ಡಯಟ್ ಅಲ್ಲಿ ಇದ್ದೀನಿ, ಓನ್ಲಿ ಫ್ರೂಟ್ಸ್ ಹಾಗೇನೆ ಡ್ರೈ ಮಾಡದೇ ಇರುವ ಪದಾರ್ಥಗಳು ಮಾತ್ರ ನಾನು ತಿನ್ನೋದು. ಆ ರೀತಿ ಫುಡ್ನ ನನಗೋಸ್ಕರ ತಗೋಬನ್ನಿ, ಇದನ್ನ ತಗೊಂಡೋಗಿ ನೀವೆಲ್ಲಾದ್ರೂ ಚೆಲ್ಲಿ. ಹೀಗೆ ಬುಜ್ಜಿ ಪಕ್ಷಿ ತುಂಬಾ ದುರಂಕಾರಿ ಹಾಗೆ ಮಾತಾಡ್ತಾ ಇದ್ಲು. ಹೀಗಿರುವಾಗ ಆ ಊರಲ್ಲಿ ಜಾತ್ರೆ ಬಂತು. ಆ ಊರಲ್ಲಿ ಹುಟ್ಟಿ ಬೆಳೆದವರೆಲ್ಲ ಜಾತ್ರೆಗೆ ಬಂದಿದ್ರು. ಟೋನಿ ಪಕ್ಷಿ ಕೂಡ ಬುಜ್ಜಿನ ಆ ಜಾತ್ರೆಗೆ ಕರ್ಕೊಂಡ್ಬಂದ್ಲು. ಆ ಬೇಡ ಬೇಡ ಅಂತ ಹೇಳಿದ್ರು ಕೂಡ ನನ್ನ ನೀವು ಈ ಜಾತ್ರೆಗೆ ಕರ್ಕೊ ಬಂದಿದ್ದೀರಾ. ಐ ಹೇಟ್ ದಿಸ್ ಪ್ಲೇಸ್, ನನಗೆ ಈ ರೀತಿ ಪ್ಲೇಸ್ ಎಲ್ಲ ಇಷ್ಟ ಇಲ್ಲ, ನನಗೆ ಸಪರೇಟ್ ಆಗಿ ಇರಬೇಕು, ನಾನಿನ್ನು ಮನೆಗೆ ಬರದೇ ಇಲ್ಲ. ಹೀಗೆ ಬುಜ್ಜಿ ಮಾತಾಡ್ಕೊಂಡೇ ಬಂದು ನದಿಗೆ ಬಿದ್ಬಿಟ್ಲು. ಆಗ ಬುಜ್ಜಿ ಕಾಪಾಡಿ ಕಾಪಾಡಿ ಅಂತ ಜೋರಾಗಿ ಕಿರ್ಚ್ಕೊಂಡ್ಲು. ಆಗ ತಕ್ಷಣ ಟೋನಿ ಪಕ್ಷಿ ನೀರಿಗೆ ಹಾರದ್ಲು. ಪಾಪ ಟೋನಿ ಪಕ್ಷಿಗೆ ಕೂಡ ಈಜು ಗೊತ್ತೇ ಇರ್ಲಿಲ್ಲ. ಮಗಳಿಗೋಸ್ಕರ ಟೋನಿ ಕೂಡ ನೀರಿಗೆ ಹಾರಿದಾಳೆ, ಆದ್ರೆ ಟೋನಿಗೆ ಈಜು ಬರದಿಲ್ಲ. ಆ ವಿಷಯ ತಿಳಿದು ಬನ್ನು ಕಾಗೆ ಹಾಗೆ ಚೋಟುಗಿಳಿ ನೀರಿಗೆ ಹಾರಿ ಟೋನಿ ಮತ್ತು ಬುಜ್ಜಿಯನ್ನು ಕಾಪಾಡಿದ್ರು. ನೋಡಿದ್ಯಾ ಬುಜ್ಜಿ, ನಿನ್ನ ಕಾಪಾಡಲು ನಿಮ್ಮಅಮ್ಮ ನದಿಗೆ ಹೇಗೆ ಹಾರಿದ್ರು ಅಂತ. ನಿನ್ನ ಕಾಪಾಡ್ದು ಅಂತ ದುರಂಕಾರದಿಂದ ಏನು ಮಾತಾಡ್ತೇ ಇಲ್ಲ, ಆದ್ರೆ ನಿಂಗೊಂದು ವಿಷಯ ಗೊತ್ತಾಗ್ಬೇಕು. ನೀನು ಈ ರೀತಿ ಓದ್ಬೇಕು ಅಂತ ನಿಮ್ಮಅಮ್ಮ ಎಷ್ಟೊಂದು ಕಷ್ಟಪಟ್ಟು ನಿನ್ನ ಓದಿಸಿದ್ದಾರೆ, ಆದ್ರೆ ನೀನ್ ಅವ್ರನ್ನ ಹೇಗೆ ಮಾತಾಡ್ತಿದ್ದೀಯಾ? ಯಾರನ್ನ ಕೂಡ ತುಂಬಾ ಕೀಳಾಗಿ ನೋಡ್ಬಾರ್ದು. ಹೀಗೆ ಚಿನ್ನು ಮತ್ತು ಬನ್ನು
ಬುಜ್ಜಿಗೆ ಬುದ್ಧಿಯನ್ನು ಹೇಳಿದ್ರು. ಹೀಗೆ ಅಂದಿನಿಂದ ಬುಜ್ಜಿ ಎಲ್ಲರ ಜೊತೆ ತುಂಬಾ ಗೌರವದಿಂದ ಮಾತಾಡ್ತಾ ಇದ್ಲು. ಅದೇ ರೀತಿ ತನ್ನ ವಿದ್ಯಾಭ್ಯಾಸದಿಂದ ಆ ಊರಿಗೆ ಒಳ್ಳೇದನ್ನು ಮಾಡಿದ್ಲು.